ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಟಿವಿಎಸ್ ಮೋಟಾರ್ ಕಂಪನಿಯು ತನ್ನ ಅಪಾಚೆ ಸರಣಿಯ ಪ್ರೀಮಿಯಂ ಬೈಕ್ಗಳನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿದಾಗಿನಿಂದ ಜಾಗತಿಕವಾಗಿ 4 ಮಿಲಿಯನ್ ಯೂನಿಟ್ಗಳನ್ನು ಮಾರಾಟ ಮಾಡಿ ಹೊಸ ಮೈಲಿಗಲ್ಲು ಸಾಧಿಸಿರುವುದಾಗಿ ತಿಳಿಸಿದೆ. ಹೊಸೂರು ಮೂಲದ ದ್ವಿಚಕ್ರ ವಾಹನ ತಯಾರಕ ಕಂಪನಿಯಾದ ಟಿವಿಎಸ್ ಅಪಾಚೆ ಬೈಕ್ ಅನ್ನು ಮೊದಲ ಬಾರಿಗೆ 2005ರಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿತ್ತು. ಟಿವಿಎಸ್ ಅಪಾಚೆ ಭಾರತದಲ್ಲಿರುವ ಜನಪ್ರಿಯ ಪ್ರೀಮಿಯಂ ಬೈಕ್ಗಳಲ್ಲಿ ಒಂದಾಗಿದೆ. ಈ ಬೈಕ್ ಅನ್ನು ನೇಕೆಡ್ ಹಾಗೂ ಸೂಪರ್ ಸ್ಪೋರ್ಟ್ ಮಾದರಿಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ನೇಕೆಡ್ ಸ್ಟ್ರೀಟ್ ಫೈಟರ್ ಮಾದರಿಗಳನ್ನು ಆರ್ಟಿಆರ್ ಸರಣಿಯ ಅಡಿಯಲ್ಲಿ ಮಾರಾಟ ಮಾಡಲಾಗುತ್ತದೆ. ಇವುಗಳಲ್ಲಿ ಆರ್ಟಿಆರ್ 160, ಆರ್ಟಿಆರ್ 160 4V, ಆರ್ಟಿಆರ್ 180 ಹಾಗೂ ಆರ್ಟಿಆರ್ 204V ಬೈಕ್ಗಳು ಸೇರಿವೆ. ಸೂಪರ್ ಸ್ಪೋರ್ಟ್ ಸರಣಿಯನ್ನು 2017ರಲ್ಲಿ ಆರ್ಆರ್ 310 ಬೈಕಿನ ಬಿಡುಗಡೆಯೊಂದಿಗೆ ಆರಂಭಿಸಲಾಯಿತು. ಟಿವಿಎಸ್ ಅಪಾಚೆ ಆರ್ಆರ್ 310 ಬೈಕ್ ಹಲವಾರು ಫೀಚರ್, ಎಕ್ವಿಪ್ಮೆಂಟ್ ಹಾಗೂ ಟೆಕ್ನಾಲಜಿಗಳನ್ನು ಹೊಂದಿದೆ. ಜೊತೆಗೆ ಆಕರ್ಷಕವಾದ ಲುಕ್, ದೃಢವಾದ ನಿರ್ಮಾಣ, ಬಲವಾದ ರೈಡಿಂಗ್ ಡೈನಾಮಿಕ್ಸ್ ಹಾಗೂ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಹೊಂದಿದೆ. ಈ ಸಂದರ್ಭವನ್ನು ಸಂಭ್ರಮಿಸಲು ಟಿವಿಎಸ್ ಮೋಟಾರ್ ಕಂಪನಿಯು ಟಿವಿಎಸ್ ಅಪಾಚೆ ಗ್ರಾಹಕರೊಂದಿಗೆ ಸೇರಿ ಅತಿ ಉದ್ದದ ಚೆಕರ್ ಧ್ವಜವನ್ನು ರಚಿಸಿದೆ. ಟಿವಿಎಸ್ ಮೋಟಾರ್ ಕಂಪನಿಯ ಮೈಸೂರು ಘಟಕದಲ್ಲಿ ತಯಾರಾದ ಈ ಧ್ವಜವು ಅತಿ ಉದ್ದವಾದ ಚೆಕರ್ ಧ್ವಜ ಎಂಬ ಕಾರಣಕ್ಕೆ ಏಷ್ಯಾ ಹಾಗೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಸ್ಥಾನ ಪಡೆದಿದೆ. ಈ ಧ್ವಜವು 957 ಅಡಿ ಉದ್ದವಿದ್ದು 2000ಕ್ಕೂ ಹೆಚ್ಚು ಚಿತ್ರಗಳನ್ನು ಹೊಂದಿದೆ ಎಂದು ಹೇಳಲಾಗಿದೆ. ಈ ಚಿತ್ರಗಳನ್ನು ಕಂಪನಿಯ ಬಗ್ಗೆ ನಂಬಿಕೆ ಹೊಂದಿರುವ ಜಾಗತಿಕ ಗ್ರಾಹಕರು ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಲು ನೀಡಿದ್ದಾರೆ ಎಂದು ಹೇಳಲಾಗಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.